ನಾನು ಜಮೀನು ಕೆಲಸ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ಆಶ್ರಮ ಒಳಗಡೆ ಬರುವಾಗ ನಮ್ಮದು ಬಾತುಕೋಳಿ ಗೀಸು ಕ್ವಾಕ್ 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 ಹಿಂದೆ ಹೊಡ್ಕೊಂಡು ಬಂದಿದ್ದೆ. ನಾನು ಕೂತ್ಕೊಂಡು ಅವ್ರ ಹತ್ರ ಸ್ವಲ್ಪ ಮಾತಾಡಿ ಮಾತಾಡಿಬಿಟ್ಟಾಗೆ ಮುಂದೆ ನಡ್ಕೊಂಡು ಒಂದು ಕಾಟೇಜಿಗೆ ಬರೋದು ಹಿಂದೆ ಕ್ವಾಕ್ 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 ಹೇಳ್ಕೊಂಡು ಕಾಟೇಜ್ ಥರ ತಂಗ ಬಂದಿದ್ದು. ಆವಾಗ ನನಗೆ ಗೊತ್ತಾಯಿತು ನಾನು ಯಾವಾಗ ಅವ್ರಿಗೆ ಡೈರೆಕ್ಟ್ ಊಟ ಕೊಡೋಕ್ಕೆ ಹೋಗಲ್ಲ. ಬಿಕಾಸ್ ಪ್ರತಿಯೊಂದು ಕೋಳಿಗಳಿಗೆ ಪ್ರತಿಯೊಂದು ಪಕ್ಷಿಗಳಿಗೂ ಒಂದೊಂದು ಮಕ್ಕಳು ಇನ್ಚಾರ್ಜ್ ಇದೆ, ಅಕೌಂಟ್ ಹೋಲ್ಡರ್ಸ್, ಅವರು ಕೊಡ್ತಾರೆ. ನಾನು ಮೊನ್ನೆ ಅವರು ಬರುವಾಗ ಬ್ರೆಡ್ ಡೇ, ಗುರುವಾರ ಬ್ರೆಡ್ ಡೇ, ನನಗೆ ಬ್ರೆಡ್ ಟೋಸ್ಟ್ ಮಾಡಿ ಕೊಟ್ಟ ಮೇಲೆ ಬ್ರೆಡ್ ಬಟ್ರ್ ಇದ್ದಿದ್ದು. ಅವರು ಬಂದು ಆಚೆ ಕೂತ್ಕೊಂಡು ಕ್ವಾಕ್ ಕ್ವಾಕ್ ಮಾಡಿಕೊಂಡು ನನಗೆ ಕ್ವಾಕ್ 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 ಹೇಳ್ಬಿಟ್ಟು ಅವ್ರಿಗೆ ಬ್ರೆಡ್ ಬಿಚ್ಚಿ ಎಲ್ಲರೂ ಕೊಟ್ಟಿದ್ವಿ. ಒಂದು ದಿನ ಕೊಟ್ಟಿದ್ದಕ್ಕೆ ನಾನು ಯಾವಾಗ ನಡ್ಕೊಂಡು ಬಂದರೆ ನನಗೆ ಹಿಂದೆ ಬಂದು ಕ್ವಾಕ್ 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 ಕ್ವಾಕ್. ನೋಡು ಮೃಗಗಳದ್ದು ಪ್ರೀತಿ. ಅದು ನೋಡುವಾಗ ನಾನು ಒಂದು ಟೈಮು ಸಾಯಂಕಾಲ ನಮ್ಮದು ಇಂದಿರಾನಗರ್, ನಮ್ಮದು ಮೇನ್ ಸೆಂಟ್ರ್ ಇಂದಿರಾನಗರ್ ಪಕ್ಕದಲ್ಲಿ ಒಂದು ಡೌನ್ ಟೌನ್ ಇದೆ. ಆ ಡೌನ್ ಟೌನ್ ಹೆಸರು ಬಿನಮಂಗಲ ಸ್ಲಮ್ ಅಂತ ಹೇಳ್ತಾರೆ. ತುಂಬ ಪ್ರೀತಿಯ ಜನಗಳು ಅವರೇ. ಆ ಇಂದಿರಾನಗರದ ಎಲ್ಲ ದೊಡ್ಡ ದೊಡ್ಡ ಮನೆಗಳು ಅವರೇ ಕಟ್ಟಿದ್ದು. ನಾನು ಸಾಯಂಕಾಲ 7:00 ಏನೋ ಒಂದು ಅರ್ಜೆಂಟ್ ಕೆಲಸಕ್ಕೆ ಅಲ್ಲಿಗೆ ಹೋಗಬೇಕಾದೆ. ಎಲ್ಲರೂ ಹೇಳಿದ್ರು ಅಲ್ಲಿಗೆ ಹೋಗಬೇಡಿ, ಸಾಯಂಕಾಲ 5 ಗಂಟೆ ಮೇಲೆ ಅಲ್ಲಿಗೆ ಹೋಗಿಬಿಡಿ, ಎಲ್ಲರೂ ಸಾರಾಯಿ ಕುಡಿದುಬಿಟ್ಟು ಆಮೇಲೆ ಮಾತು ಕೇಳಲ್ಲ ಹೊಡಿತಾರೆ ಕಿಡ್ತಾರೆ. ನನಗೇನು ನನ್ನ ದೇವ್ರನ್ನ ನೋಡೋಕ್ಕೆ ಹೋಗುವಾಗ ನನಗೇನು ಭಯ. 7:00 ನಾನು ಹೋಗಿದ ತಕ್ಷಣ ಜನ ಎಲ್ಲ ಓಡ್ಕೊಂಡು ಬಂದಿದ್ದು, ಎಲ್ಲ ಓಡ್ಕೊಂಡು ಬಂದಿದ್ದು. ಭಯ ಆಗಿದ್ದು, ಕಿರುಚುಗಳು ಜಾಸ್ತಿ ಕಿರುಚುಗಳು ನಡೆದ್ರು. ಆಮೇಲೆ ನಾನು ಹೇಳ್ಕೊಂಡು ಕೆಲವರು ನಾನು ಈ ಕಡೆ ಹೇಳ್ತಾರೆ ಆ ಕಡೆ ಹೇಳ್ತಾರೆ. ನಾನು ಅಂದ್ಕೊಂಡು ಬಂದ ಟೈಮ್ ತಪ್ಪಾಗಿದ್ದೇನೋ, ನಾನು ನಿಶ್ಶಬ್ದ ಆಗಿ ಹಂಗೆ ಈ ಕಡೆ ಬೆಳೆದೆ ಆ ಕಡೆ ಹೋಗಿದ್ದೆ. ಈ ಕಡೆ ಬೆಳೆದೆ ಒಬ್ಬರು ನನಗೆ ಎಳೆದು ಅವ್ರ ರೂಮ್ ಒಳಗಡೆ ಹಾಕಿ ಲಾಕ್ ಮಾಡಿದ್ದು. ನಾನು ಎಲ್ಲರೂ ಬಂದು ಹೊಡೆದೇನೆ ಆಚೆ ತೆಗೆದು ತಗೊಂಡು ಬಂದಿದ್ದು. ದೊಡ್ಡ ಕಿರ್ಚಿ ಕೇಳಿದ್ರು, ಆ ಕಿರ್ಚಿ ಏನು ಹೇಳ್ತಾರೆ ಗೊತ್ತು? ಅಯ್ಯೋ ನನಗೆ ಅನ್ನ ಹಾಕಿ ದೇವರು ಬಂದಿದ್ದೆ, ಅನ್ನ ಹಾಕಿ ದೇವರು ಬಂದಿದ್ದೆ. ನಾನು ತುಂಬ ವರ್ಷದಿಂದ ಕೇಳಿದ್ರು ಮೃಗಗಳಿಗೆ ಹಾಕಿದ್ದೆ ಪ್ರೀತಿ ತೋರಿಸು, ಮನುಷ್ಯರು ಪ್ರೀತಿ ತೋರಿಸಲ್ಲ. ನನ್ನ ಮಕ್ಕಳು ನಮ್ಮದು ದೇವರು ನೋಡು ಇದ್ದ ಮಹಾರಾಜ್ಯನಲ್ಲಿ ನೋಡಿ. ನಾನು ಮನಸ್ಸಿನ ವೈಲ್ ಏನೋ ಒಂದು ಚಿಕ್ಕ ರೇಷನ್ ಪ್ರಸಾದ ಅವ್ರಿಗೂ ಕೊಟ್ಟಿದ್ದು. ಅದಕ್ಕೆ ಅವ್ರದ್ದು ಮನೆ, ಅವ್ರದ್ದು ಊರು, ಅವ್ರದ್ದು ದೇವಸ್ಥಾನದಲ್ಲಿ ಹೋಗಿದ ತಕ್ಷಣ ಅಯ್ಯೋ ಅನ್ನ ಕೊಟ್ಟು ದೇವರು ಬಂದು. ಇಂಡಿಯಾ ಮಹಾರಾಜ್ಯ ಜೋವಾನಿ ಅಗ್ನೇಲಿ ಇದೆರ್ನ ಕೋರ್ಟ್ ಫಿಯಟ್ ಕಾರು ಅಧ್ಯಕ್ಷರು, ಫಿಯಟ್ ಕಾರ್ದು ಓನರ್, ಅವ್ರದ್ದು ನುಡಿಮುತ್ತು. ಬೇವರು ಸುರಿಸುವುದರಿಂದ ಮಾತ್ರ ಪವಾಡಗಳನ್ನು ಮಾಡಬಹುದು, ಪವಾಡಗಳನ್ನು ಮಾಡಬಹುದು. ಬೇವರನ್ನು ಹೇಳಿದ ತಕ್ಷಣ ಗೊತ್ತಾಯ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮದು ರಾಷ್ಟ್ರಕವಿ ಪಂಪ ಎಂದು ಶುರು ಮಾಡಿದ್ದು ಈ ಒಂದು ನುಡಿಮುತ್ತು. ಈ ಒಂದು ನುಡಿಮುತ್ತು ಬಚ್ಚಿ ಇಟ್ಕೊಂಡಿದೆ. ನಾನೇ ಹೋಗಿ ಹುಡುಕಿ ತಗೊಂಡು ಬಂದಿದ್ದೆ. ಈ ನುಡಿಮುತ್ತು ಏನು ಹೇಳ್ತಾರ ಗೊತ್ತಾ? ಬೇವರು ಬಂದಿಲ್ಲ ಅಂದರು ನೆನ್ನೆಯ ಜನಗಳು ಬೇವರಸಿ ನಿಲ್ತ. ಬೇವರು ಬಂದಿಲ್ಲ. ಬೇವರು ಇಸ್ ವೆರಿ, ಬೇವರು ತುಂಬ ಇಂಪಾರ್ಟೆಂಟ್. ಪ್ರತಿಯೊಂದು ದಿನ ಬೇವರು ಬರಬೇಕು. ಟೆನ್ನಿಸ್ ಪ್ಲೇಯರ್ 1 ಅವರ್ ಆಟದಲ್ಲಿ 3-4 ಸತಿ ಬನ್ನಿಯನ್ನು ಹಿಂಗೆ ಸ್ಕ್ವೀಸ್ ಮಾಡ್ತೇವೆ, ಬೇವರು ಆಚೆ ಬರೋಕ್ಕೆ. ಈಗ ನಾವು ನಮ್ಮದು ಕರ್ನಾಟಕ ರಾಜ್ಯ ರಾಷ್ಟ್ರಕ್ಕೆ ಪಂಪ ಟೈಮಿಂದು ಹೇಳಿಕೊಟ್ಟಿದ್ದು ಜನ ಮರ್ತೋಗ್ಬಿಟ್ಟು ಬೇವರು ಬಂದಿಲ್ಲ ನನಗೆ ಅಧಿಕಾರ ಇಲ್ಲ ಮನೆ ಒಳಗಡೆ ಕಾಲು ಹಾಕೋಕ್ಕೆ. ಬೇವರು ಬಂದಿಲ್ಲ ಅಂದರು ನನಗೆ ಬೇವರು ಸಿ ಯಾಕೆ ಹೇಳ್ತಾ ಇರೋದು? ಬಿಕಾಸ್ ನಿಮ್ಮ ಶರೀರದಲ್ಲಿ ಫ್ಯಾಟ್ ಹೋಗಿ ಕುತ್ಕೊಂಡು ಬಿಡ್ತಾರೆ, ನನಗೆ ಸ್ಕೆಲಿಟಲ್ ಮಸಲ್ ಬರಲ್ಲ. ಸ್ಕೆಲಿಟಲ್ ಮಸಲ್ ಯಾವಾಗ ಇರ್ತಾರೆ ನನಗೆ ಸಿಕ್ಸ್ ಪ್ಯಾಕ್ ಆಗುತ್ತೆ. ಈಗ ಬೇವರು ಬರೋಕ್ಕೋಸ್ಕರ ಸಿಟಿ ಜನ ಏನು ಮಾಡ್ತಾರೆ? ಜಿಮ್ನೇಷಿಯಂ ಹೋಗ್ತಾರೆ. ಜಿಮ್ನೇಷಿಯಂ ಹೋಗಬೇಡಪ್ಪ, ನಮ್ಮದು ರಾಜ್ಯದಲ್ಲಿ ದಾರಿದ್ರ್ಯ ದುಃಖ ಜಾಸ್ತಿ ಇರುವಾಗ, ಬಡವರು ಜಾಸ್ತಿ ಇರುವಾಗ ನನಗೆ ಏನು ಅಧಿಕಾರ ಜಿಮ್ನೇಷಿಯಂ ಹೋಗೋಕ್ಕೆ? ನಿಂದ ಜಿಮ್ನೇಷಿಯಂ ಎಲ್ಲಿ ಇರ್ತಾರೆ ಗೊತ್ತಾ? ಮನೆ ಕೆಲಸ ಮಾಡಬೇಕು, ಫ್ಯಾಕ್ಟ್ರಿಗಳು ಕಂಪ್ನಿಗೆ ಹೋಗಿ ವಾಪಸ್ ಮನೆಯಿಂದ ಬಂದು ಮನೆಯಲ್ಲಿ ಕೆಲಸಗಳು ಮಾಡಿಬಿಟ್ಟು ಮನೆ ಆಚೆ ರೋಡ್ನಲ್ಲಿ ಇರ್ತಾರೆ, ಡ್ರೈನ್ಸ್ಗಳು ಕ್ಲೀನ್ ಮಾಡು. ಆವಾಗ ನನಗೆ ಮಸಲು ಡಬಲ್ ಮಸಲು ಬರುತ್ತೆ, ಸಿಕ್ಸ್ ಪ್ಯಾಕ್ ಬರುತ್ತೆ. ಬೇವರು ಬರ್ತಾರೆ ಎ ಸಿ ರೂಮ್ನೆಲ್ಲ ಕುತ್ಕೊಳ್ಳಿ, ಬೇವರು ಬಂದಿಲ್ಲ ಅಂದ್ರೆ ನನಗೆ ಬೇವರು ಸೀನ್ ಹೇಳ್ತಾರೆ. ಈ ಶಾಸ್ತ್ರ ಬಚ್ಚಿ ಇಟ್ಕೊಂಡಿದ್ದು ಅವಾಗ ಜಪಾನ್ ನನಗೆ ಹೇಳಿಕೊಟ್ಟಿದ್ದು, ಜಪಾನ್ ಜನಗಳು ಹೇಳಿಕೊಟ್ಟಿದ್ದು ಈ ಶಾಸ್ತ್ರ. ನಾವು ಜಪಾನ್ ಇಷ್ಟು ದುಡ್ಡು ರಾಜ್ಯ ಆಗಿ ಕಾರಣ ಇಂಡಿಯನ್ನಲ್ಲಿ ಓದಿದ್ದು. ಇಂಡಿಯನ್ನಲ್ಲಿ ಏನು ಓದಿದ್ದು? ಈ ಬೇವರು ಬಂದಿಲ್ಲ ಅಂದರು
ನೀವು ಮನೆ ಒಳಗಡೆ ಕಾಲು ಹಾಕಬಾರ್ದು. ಬೆವರು ಬಂದಿಲ್ಲ ಅಂದ್ರೆ ಒಂದು ದೇವ್ರ ಸಲ ಒಳಗಡೆ ಕಾಲು ಹಾಕಕ್ಕೆ ನನಗೆ ಅಧಿಕಾರ ಇಲ್ಲ. ಕರ್ಮಯೋಗ ಮಾಡಬೇಕು. ನೀವು ಕೆಲಸ ಮಾಡುವಾಗ, ಕುಟುಂಬಕ್ಕೋಸ್ಕರ ಕೆಲಸ ಮಾಡುವಾಗ, ನೀವು ಪ್ರೀತಿಯಲ್ಲಿ ಕೆಲಸ ಮಾಡುವಾಗ ನನಗೆ ಪವಾಡ ಬಂದೇ ಬರ್ದು. ಬೆವರು ಸುರಿಸುವುದರಿಂದ ಮಾತ್ರ ಪವಾಡಗಳನ್ನು ಮಾಡಬಹುದು. ಪವಾಡ ಜಾಸ್ತಿ ಬಂದೇ ಬರ್ತದೆ. ದಿನ ಪವಾಡ, ಮತ್ತೆ ಪವಾಡ ಇಲ್ಲ. ನಮ್ದು ದುಡ್ಡು ಪವಾಡ, ಶಕ್ತಿ ಪವಾಡ. ನಾವು ಬೆವರು ಬಂದರೆ ನೀವು ಆಸ್ಪತ್ರೆಗೆ ಹೋಗಿಲ್ಲ. ಬೆವರು ಬಂದಿಲ್ಲ ಅಂದರೆ ನೀನು ಆಸ್ಪತ್ರೆಗೆ ಹೋಗುತ್ತೆ. ಆವಾಗ ಅಲ್ಲಿ ಪವಾಡ ಸಿಕ್ಕಲ್ಲ. ನೀವು ಬೆವರು ಬಂದ ತಕ್ಷಣ ನನಗೆ ಪವಾಡ ಏನು, ನಿಮ್ದು ಶಕ್ತಿ ಜಿಮ್ನೇಷಿಯಂ ಕಟ್ ಮಾಡಿಕೊಂಡು ಅಲ್ಲಿ ಕೆಲಸ ಮಾಡು. ಜೆನ್ ಮಾಸ್ಟ್ರು 80 ವಯಸ್ಸು 90 ವಯಸ್ಸು ದೊಡ್ಡವರು, ಮೋನಸ್ಟ್ರಿದು ದೊಡ್ಡವರು, ದಿನಾ ಕೆಲಸ ಮಾಡಿದ್ರು. ಅದಕ್ಕೆ ಶಿಷ್ಯರೆಲ್ಲ ಓಡ್ಕೊಂಡು ದೊಡ್ಡ ದೊಡ್ಡ ಶಿಷ್ಯರು, ಏನು ನೀವೆಲ್ಲ ಸೇರಿಸಿ ಇಷ್ಟು ಶಿಷ್ಯರು ಇದೆ, ಆ ದೊಡ್ಡ ಸ್ವಾಮೀಜಿಗೆ ಯಾಕೆ ನೀವು ಇಷ್ಟು ಕೆಲಸ ಕೊಡ್ತೀರ, ಅವ್ರಿಗೆ ಕೆಲಸ ಕೊಡಬೇಡ. ಎಷ್ಟು ಹೇಳಿದ್ರು ಕೂಡ ಸ್ವಾಮೀಜಿ ಮಾತು ಕೇಳಲ್ಲ ಆ ಮೊನಸ್ಟ್ರಿ ಮೋಂಕ್. ಅದಕ್ಕೆ ಶಿಷ್ಯರು ಏನು ಮಾಡಿದ್ದೆ, ಅವ್ರದ್ದು ಸಣ್ಣಿಗೆ ಪಿಕ್ಯಾಕ್ಸ್ ಅದೆಲ್ಲ ತಗೊಂಡು ಒಳಗಡೆ ಲಾಕ್ ಮಾಡಿಬಿಟ್ಟು. ಒಂದು ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, ಯಜಮಾನರು ಆಚೆ ಬಂದಿಲ್ಲ, ಊಟನೂ ಮಾಡಿಲ್ಲ. ಶಿಷ್ಯರಿಗೆ ಭಯ ಆಗಿದ್ದು. ಈ ಸಣ್ಣಿಗೆ ಪಿಕ್ಯಾಕ್ಸ್ ಕೊಟ್ಕೊಳ್ಳಿ ಎಲ್ಲ ವಾಪಸ್ ಕೊಟ್ಟು ಕೊಟ್ಟಿ ಯಜಮಾನರು ತಗೊಂಡೋಗಿ ಜಮೀನು ಚೆನ್ನಾಗಿ ಕೆಲಸ ಮಾಡಿ ಒಂದು ಎರಡು ಶರ್ಟ್ ಪೂರ್ತಿ ಬೆವರು ಬಂದು ಆಮೇಲೆ ಬಂದು ಕೂತ್ಕೊಟ್ಟು ಡೈನಿಂಗ್ ಹಾಲ್ ಕೂತ್ಕೊಂಡು ಬಿಟ್ಟು ಮಕ್ಕಳ ಹತ್ರ ಹೇಳಿದ್ರು, ನೋ ವರ್ಕ್ ನೋ ಫುಡ್, ಕೆಲಸ ಇಲ್ಲ ಊಟ ಇಲ್ಲ. ಇವತ್ತು ನಾನು ಊಟ ತಿಂದರೆ ತಿರೋಗ ದಿನ ತಂಗನ್ನು ಕೆಲಸ ಮಾಡಿ ಕೆಲಸ ಜಾಗದಲ್ಲಿನೇ ಬಿದ್ದು ಸತ್ತೋಗಬೇಕು. ವಯಸ್ಸಾಗಿ ನೋಡ್ಬೇಕು, ಸ್ಟಾಪ್ ಮಾಡು. ನಾನು ಇವತ್ತು ಈ ಸಿಂಹಾಸನದಲ್ಲಿ ಕೂತ್ಕೊಂಡ್ರೆ ರಾಜ್ಯ ಕಟ್ಟೋಗುತ್ತೆ, ನಾಳೆ ನೀನು ಅದೇ ಥರ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಬೇಡ. ಈ ಶಾಸ್ತ್ರ ಎಲ್ಲಿಂದ ಬಂದಿದ್ದು, ಬೆವರು ಸುರಿಸುವುದರಿಂದ ಮಾತ್ರ ಪವಾಡಗಳನ್ನು ಮಾಡಬಹುದು. ಪವಾಡ ಮಿರಾಕಲ್ಸ್ ಬರಬೇಕಂದ್ರೆ ದೇವರು ನಮ್ಮ ಮುಂದೆ ಬರಬೇಕಂದ್ರೆ, ಶಕ್ತಿ ನಮ್ಮ ಮುಂದೆ ಬರಬೇಕು, ದುಡ್ಡು ನಮ್ಮ ಮುಂದೆ ಬರಬೇಕಂದ್ರೆ ದಾರಿದ್ರ್ಯ ತೆಗೀತು ಆಚೆ ತೆಗಿಬೇಕಂದ್ರೆ ನಾವು ಬೇವರು ಮಾಡಿ ಬೇವರು ಹಾಕಬೇಕು. ಆ ಬೇವರದ್ದು ಶಕ್ತಿ ನಮ್ಮದು ಕುಟುಂಬದಲ್ಲಿ ಇರುತ್ತೆ. ನಾವು ಮನೆಯಲ್ಲಿ ಕೆಲಸ ಮಾಡುವಾಗ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಕನೆಕ್ಷನ್ ಬಂದೇ ಬರುತ್ತೆ. ಆಮೇಲೆ ನಮ್ಮ ಮನೆ ಮುಂದೆ ಕೆಲಸ ಮಾಡ್ಕೊಂಡು ಹೋಗಕ್ಕ ನಮ್ಮದು ವಂಶ ವೃಕ್ಷ 500 ಏಕರ್ 1000 ಏಕರ್ದು ವಂಶ ವೃಕ್ಷ ಅಲ್ಲಿ ಹೋಗಿ ನಾವು ಕೆಲಸ ಮಾಡುವಾಗ ಬೆವರ ಮೇಲೆ ಬೆವರು ಬರುತ್ತೆ, ವಂಶವೃಕ್ಷ ಶಕ್ತಿ ಬರುತ್ತೆ. ನಮಗೆ ಭಯನೇ ಆಗಲ್ಲ. ಭಯ ಇಲ್ಲ ಅಂದರೆ ದೇವ್ ಆಸ್ಪತ್ರೆ ಹೋಗೋಕ್ಕೆ ಅವಶ್ಯಕತೆ ಇಲ್ಲಲ್ವಾ. ಜೋವನಿ ಅಗ್ನಿಯಲ್ಲಿ ಹೇಳ್ತಾರೆ, ಬೆವರು ಸುರಿಸುವುದರಿಂದ ಮಾತ್ರ ಪವಾಡಗಳನ್ನು ಮಾಡಬಹುದು. ಮಿರಾಕಲ್ಸ್ ಕ್ಯಾನ್ ಬಿ ಮೇಡ್ ಬಟ್ ಓನ್ಲಿ ಬೈ ಸ್ವೆಟ್ಟಿಂಗ್. ಇದು ಅವ್ರದ ಪವಾಡ, ಜಾಪನೀಸ್ ಜನದ ಪವಾಡ. ನಮ್ದು ಇಂಡಿಯನ್ ಸಂಸ್ಕೃತಿ ತಗೊಂಡು ಹೋಗ್ಬಿಟ್ಟು ಅವರು ಬರೀ ಬೆವರ ಮೇಲೆ ಮಾತ್ರ ಹೇಳ್ತಾರೆ. ಸುಮ್ಮನೆ ರೋಡ್ನಲ್ಲಿ ಎಲ್ಲರೂ ಏ ಬೆವರಿಸಿ ಬೆವರಿಸಿ ಬೆವರಿಸಿ, ಆ ಕಚ್ಚರ ಜನ ಬೆವರಿಸಿ ಮಾತ್ರ ಹೇಳ್ತಾರೆ. ಅದು ಮುಂದೆ ಬೆವರು ಮಾಡಿದ್ರೆ ಅವ್ನ ಬಾಯಿನಲ್ಲಿ ಬೆವರಿಸಿ ಬರಲ್ಲ, ಬಿಕಾಸ್ ಕಚ್ಚರ ಮಾತ್ರ ಇರ್ತಾರೆ. ಮೆಜಾರಿಟಿ ಜನ ನೋಡಿ, ಜಪಾನ್ನಲ್ಲಿ ಕೂಡ ಆಸ್ಪತ್ರೆಯಲ್ಲಿ ಯಾರೂ ಹೋಗಲ್ಲ. ಆ ಒಂದೇ ಒಂದು ಟೈಮ್ ಮಾತ್ರ ಅವರು ಪರ್ತಾಕೋ ಆಗ್ತಾರೆ, ಯಾವಾಗ ಆಸ್ಪತ್ರೆ ಹೋಗಿ ಜನ ನೋಡಬಾರ್ದು ಅಂತ. ಯಾಕೆಂದ್ರೆ ಅಷ್ಟು ಶಕ್ತಿ, ಅಷ್ಟು ಕ್ಲೀನ್ ಮನೆ ಒಳಗಡೆ, ಕ್ಲೀನು ಆಚೆನೂ ಕ್ಲೀನು, ಜಮೀನ್ ಪೂರ್ತಿ ಪೆಡಿಕ್ಯೂರ್ ಅಂಡ್ ಮ್ಯಾನಿಕ್ಯೂರ್. ಅದು ನೋಡ್ಕೊಂಡು ನೋಡ್ಕೊಂಡು ಹಾ, ಫಿಲಿಮ್ ಆ್ಯಕ್ಟ್ರೆಸ್ ತಿರುಗಿದ ಫಿಲಿಮ್ ಆ್ಯಕ್ಟ್ರೆಸ್ ಶ್ರೀದೇವಿ ಹೇಳಿದ್ರು, ಮುಖ ಲಕ್ಷಣ ಮುಖ ನೋಡಿಕೊಂಡ್ರೆ ಆ ಕಲೆ ಒಳಗಡೆ ಇರ್ತದೆ, ದುಃಖ ತೋರ್ಸಂಗಿಲ್ಲ. ಅಂದ್ ಮುಖ ನೋಡಿಕೊಂಡ್ರೆ ಹೌ ಬ್ಯೂಟಿಫುಲ್ ಯು ಕೀಪ್ ಯುವರ್ ಫೇಸ್, ಅದು ಆ ಲಕ್ಷಣ, ಆ ಸ್ಮೈಲ್ ಯಾವಾಗ ನೀವು ಕೊಡ್ಕೊಂಡು ಜನ ಮುಂದೆ ಹೋಗುವಾಗ ನನಗೆ ಪವಾಡ ಬಂದೇ ಬರುತ್ತೆ. ಪವಾಡಗಳನ್ನು ಮಾಡಬಹುದು. ಆ ಪವಾಡ ನಿಮಗೆ ಬರುವಾಗ ನೀವು ಏನು ಬೇಕಂದ್ರೆ ಜನಗಳ ಹತ್ರ ಹೇಳಿದ್ರು, ನಿಮ್ದು ನೀವು ಮಾತಾಡುವಾಗ 1000 ಜನ ಕೇಳ್ತಾರೆ, ನಡ್ಕೊಂಡು 1000 ಹಿಂದೆ ಬರ್ತಾರೆ. ನನಗೆ ಆವಾಗ 1000 ಜನದ ಶಕ್ತಿ, ಯು ಕ್ಯಾನ್ ರೋಲ್ ಲೈಕ್ 1000 ಮೆನ್ ಓವರ್ ಯುವರ್. ಆ ಒಂದು ಶಕ್ತಿ, 1000 ಜನ ಶಕ್ತಿ ನಿಮ್ಮ ಹತ್ರ ಇದ್ದೆ. ಆ ಶಕ್ತಿ ನೀವು ಮರ್ತೋಗೋಕ್ಕೆ ಕಾರಣ ಈ ಒಂದು ಪವಾಡ. ಮರ್ತೋಗ್ಬಿಟ್ಟು ಪವಾಡಕ್ಕೆ ಹೆಸರು ನಮ್ಮ ಜೊತೆ ಬನ್ನಿ. ಈ ಪವಾಡ ನೋಡಿ, ಒಂದೇ ಒಂದು ಪವಾಡ ನನ್ನ ಕೈ ಮೇಲಿದೆ. ಆ ಪವಾಡ ಹೆಸರು ಬೇಕು.